ಅನ್ನಭಾಗ್ಯ ಯೋಜನೆಯನ್ನ ಜಾರಿ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಸಹಕರಿಸಲಿಲ್ಲ, ಅಕ್ಕಿ ಕೊಡಲ್ಲ ಅಂತೇಳಿ ತಿರಸ್ಕಾರ. ನಾನು ಐ ಆಮ್ ಅಂಡರ್ಲೈನಿಂಗ್ ದಿಸ್. ಕೇಂದ್ರ ಸರ್ಕಾರ FCI ನಲ್ಲಿ ದಾಸ್ತಾನಿದ್ರೂ ಕೂಡ ಅಕ್ಕಿಯನ್ನ ಕೊಡಲಿಕ್ಕೆ ತಿರಸ್ಕಾರ ಮಾಡಿದ್ರು. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅಧಿಕೃತವಾಗಿ ನಾನು FCI ಮ್ಯಾನೇಜರ್ ಅನ್ನ ಕರೆದೆ, ಮ್ಯಾನೇಜರ್ ಅಲ್ಲ ಡೆಪ್ಟಿ ಮ್ಯಾನೇಜರ್ ಕರೆದೆ. ಅವರು ಅಕ್ಕಿ ಕೊಡ್ತೀರಾ, ನಾವು ಭರವಸೆ ಕೊಟ್ಟಿದ್ದೀವಿ, ಈ 5 ಕೆಜಿ ಕೊಡೋದ್ರ ಜೊತೆಗೆ ಇನ್ನ 5 ಕೆಜಿ ಕೊಡ್ತೀವಿ, ಒಟ್ಟು 10 ಕೆಜಿ ಕೊಡ್ತೀವಿ ಅಂತ ಹೇಳಿದ್ದೀವಿ ಅಂತ ಹೇಳಿದಾಗ ಅವರು ಒಪ್ಕೊಂಡ್ರು ಅಕ್ಕಿ ಕೊಡ್ತೀವಿ ಅಂತ. ನಮ್ಮ ಹತ್ರ ದಾಸ್ತಾನಿದೆ, ಬೇಕಾದಷ್ಟು ಅಕ್ಕಿ ಕೊಡ್ತೀವಿ, 34 ರೂಪಾಯಿಗೆ ಕೊಡ್ತೀವಿ ಅಂತ ಹೇಳಿ. 1 ಕೆಜಿ ಅಕ್ಕಿಗೆ 34 ರೂಪಾಯಿ, ಬರೀ ಬಾಯಿ ಮಾತಿನಲ್ಲಿ ಹೇಳಲಿಲ್ಲ, ಲೆಟರ್ ಕೂಡ ಕೊಟ್ಟರು, ರೈಟಿಂಗ್ ನಲ್ಲಿ ಲೆಟರ್ ಕೊಟ್ಟರು, ಅಕ್ಕಿ ನಮ್ಮ ಹತ್ರ ದಾಸ್ತಾನಿದೆ, ಅಕ್ಕಿ ಕೊಡ್ತೀವಿ 34 ರೂಪಾಯಿ. ಅದಾದ 2-3 ದಿನಗಳಲ್ಲಿ ಅಕ್ಕಿ ಕೊಡಲ್ಲ ಅಂತ ಇನ್ನೊಂದು ಲೆಟರ್ ಬರ್ತದೆ, ಅಕ್ಕಿ ಕೊಡಕ್ಕಾಗಲ್ಲ ಅಂತ ಹೇಳಿದ್ರು. ನಾನು ಕೇಳಿದೆ ಆ ಡೆಪ್ಟಿ ಮ್ಯಾನೇಜರ್ ಕರೆದಲ್ಲಪ್ಪ, ನೀನೇ ಒಪ್ಕೊಂಡೆ ಅಕ್ಕಿ ಕೊಡ್ತೀನಿ ಅಂತ ಬರ್ಕೊಟ್ಟೆ, ಯಾಕೆ ಕೊಡಕ್ಕಾಗಲ್ಲ? ಇಲ್ಲ ಇಲ್ಲ, ಮೇಲ್ಗಡೆಯಿಂದ ನಮಗೆ ಆದೇಶ ಇದೆ, ಅಕ್ಕಿ ಕೊಡಬೇಡಿ. ನಾನು ಕೂಡಲೇ ಮುನಿಯಪ್ಪ ಅವ್ರನ್ನ ಕಳಿಸ್ತೇನೆ, ನಮ್ಮ ಫುಡ್ ಮಿನಿಸ್ಟರ್ ಅಲ್ಲಿ ಪಿಯೂಷ್ ಗೋಯಲ್ ಅವರನ್ನ ಭೇಟಿ ಮಾಡಿ, ಈ ತರ ಒಪ್ಕೊಂಡಿದ್ದಾರೆ ಅಕ್ಕಿ ಕೊಡ್ಲಿಕ್ಕೆ, ನೀವು 5 ಕೆಜಿ ಅಕ್ಕಿ ಐ ಮೀನ್ 5 ಕೆಜಿ ಅಕ್ಕಿ ಕೊಡ್ಲಿಕ್ಕೆ ನೀವು ಸಹಕರಿಸಬೇಕು ಅಂತೇಳಿ. ಅವರು ಆಗಲ್ಲ, ಕೊಡಕ್ಕಾಗಲ್ಲ. ಅದಾದ್ಮೇಲೆ ನಾನು ಪಂಜಾಬ್ ಚೀಫ್ ಮಿನಿಸ್ಟ್ರು, ಛತ್ತೀಸ್ಗಢ ಚೀಫ್ ಮಿನಿಸ್ಟ್ರು, ತೆಲಂಗಾಣ ಚೀಫ್ ಮಿನಿಸ್ಟ್ರು, ಆಂಧ್ರ ಚೀಫ್ ಮಿನಿಸ್ಟರ್ ಎಲ್ಲರ ಹತ್ರನೂ ಪ್ರಯತ್ನ ಮಾಡಿದೆ. ಅದಕ್ಕೆ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡೋದು ಅಕ್ಕಿ ಬದಲಿಗೆ ಹಣ ಕೊಡೋಣ, ಅಂದರೆ 34 ರೂಪಾಯಿನಂತೆ 5 ಕೆಜಿಗೆ 170 ರೂಪಾಯಿ ಕೊಡೋದು ಅಂತೇಳಿ ತೀರ್ಮಾನ ಮಾಡಿ ಜುಲೈ ತಿಂಗಳಲ್ಲಿ ಅದನ್ನು ಜಾರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.